माताओं बहनों का सोने का हिसाब करेंगे, उसकी जड़ती करेंगे, जानकारी लेंगे और फिर उस संपत्ति को बांट देंगे। ये अर्बन नक्सल की सोच, मेरी माताओं बहनों, ये आपका ಮಂಗಲಸೂತ್ರ ಬಿಚ್ಚನೆ ನಹಿದೆಗೆ. ಇವ್ರು ಹಿಂಗ್ ಹೇಳಿ ನಮ್ಮಲ್ಲಿ ಓಟ್ ಗಿಟ್ಟಿಸ್ಕೋಬೇಕಂತ ಹೇಳಿ ಅವ್ರು ಅನ್ಕೋತಿರ್ಬೋದು, ನಮಗೂ ಎಲ್ಲ ತಿಳಿದಿದೆ. ಈಗ 10 ವರ್ಷದಲ್ಲಿ ನಾವೆಲ್ಲ ತಿಳ್ಕೊಂಡಿದೀವಿ. ಬಿಜೆಪಿ ಅವ್ರು ಏನ್ ಮಾಡಿದ್ರು, 10 ವರ್ಷ ಸರ್ಕಾರ ನಡೆಸಿದ್ರು, ಪ್ರಧಾನ ಮಂತ್ರಿಗಳಾದ್ರು ಮೋದಿಜಿ ಅವರು. ಆದ್ರೆ ಹೆಣ್ಮಕ್ಳಿಗೆ ಕೊಟ್ಟಿರೋ ಏನ್ ಕೊಡುಗೆ ಇದೆ ಅವ್ರದ್ದು? ಒಂದ್ ಮಾತನ್ನ ಹೇಳಕ್ ಬಯಸ್ತೀನಿ ನಾನು ಮೋದಿಜಿ ಅವರಿಗೆ. ಮೊದಲು ತಮ್ಮ ಮನೆಯಲ್ಲಿರುವ ತಮ್ಮ ಧರ್ಮ ಪತ್ನಿಯನ್ನ ಅವರು ಚೆನ್ನಾಗಿ ಇಟ್ಕೊಳ್ಳೋದನ್ನ ಅವರಿಗೆ ಕಲ್ಕೊಳಕ್ ಹೇಳ್ಬೇಕು. ಇವತ್ತು ಕಟ್ಕೊಂಡ ಹೆಂಡತಿಯನ್ನೇ ಅವರು ದೂರಿಟ್ಟು ಇವತ್ತ ದೇಶವನ್ನು ಆಳ್ತಾ ಇದ್ದಾರೆ ಅಂದ್ರೆ ಅದರಲ್ಲೇ ನಮ್ಮ ನಾಡಿನ ಜನತೆಗೆ ಗುರುತಾಗ್ತದೆ ಅವ್ರ ಮಂಗಳಸೂತ್ರದ ಬೆಲೆ ಏನು ಅಂತ ಹೇಳಿ. ಪ್ರಧಾನ ಮಂತ್ರಿಗಳಾದ ಮೋದಿಜಿ ಅವರಿಗೆ ಒಂದ್ ಮಾತನ್ನ ಹೇಳಕ್ ಬಯಸ್ತೀನಿ. ಅವರು ಈ 10 ವರ್ಷಗಳಲ್ಲಿ ಏನ್ ಕೆಲಸ ಮಾಡಿದಾರ, ಮಹಿಳೆಯರಿಗೆ ಏನ್ ಅವರು ಕೊಟ್ಟಿದ್ದಾರೆ ಕೊಡುಗೆಗಳನ್ನ, ಅದನ್ನ ಮೊದಲು ಅವ್ರು ತಿಳ್ಕೋಬೇಕು. ಯಾಕಂದ್ರ ಮಹಿಳೆಯರಿಗೋಸ್ಕರ ಅವ್ರು ಒಂದ್ ಏನು ಯೋಜನೆಗಳನ್ನ ಜಾರಿಗೆ ತಂದಿಲ್ಲ. ಮಹಿಳೆಯರಲ್ಲಿ ಅಷ್ಟೇ ಅಲ್ಲದೆ ಜನರಲ್ಲಿ ಕೋಮು ಗಲಭೆಗಳನ್ನ ಎಬ್ಬಿಸಿ ಜಾತಿ ಜಾತಿಗಳಲ್ಲಿ ಜಗಳ ಹಚ್ಚಿ ಎಲ್ಲಾ ಮಹಿಳೆಯರ ಗಂಡಂದ್ರಿಗೂ ಏನ್ ಸಾಯಿ ಹೊಡೆ ಹೊರಟಿದ್ದಾರ ಅವರು. ಹೌದಲ್ಲ, ಅವರು ಹೆಣ್ಮಕ್ಳಿಗೆ ಎಷ್ಟು ಅನ್ಯಾಯ ಮಾಡ್ತಿದಾರಂದ್ರ ಇದರಲ್ಲೇನೆ ತಿಳಿಯತ್ತೆ. ಒಂದ್ ಮಾತನ್ನ ಹೇಳಕ್ ಬಯಸ್ತೀನಿ ನಾನು ಮೋದಿಜಿ ಅವರಿಗೆ. ಮೊದಲು ತಮ್ಮ ಮನೆಯಲ್ಲಿರುವ ತಮ್ಮ ಧರ್ಮ ಪತ್ನಿಯನ್ನ ಅವರು ಚೆನ್ನಾಗಿ ಇಟ್ಕೊಳ್ಳೋದನ್ನ ಅವರಿಗೆ ಕಲ್ಕೊಳಕ್ ಹೇಳ್ಬೇಕು. ಯಾಕಂದ್ರ ಅವ್ರ ಧರ್ಮ ಪತ್ನಿಯನ್ನೇ ದೂರಿಟ್ಟಂತ ಒಬ್ಬ ಪ್ರಧಾನ ಮಂತ್ರಿ ನಮ್ ದೇಶದಲ್ಲಿ ಇರೋ ಹೆಣ್ಮಕ್ಳಿಗೆ ಎಲ್ಲಿ ನ್ಯಾಯ ಕೊಡಿಸ್ತಾರೆ? ನ್ಯಾಯ ಕೊಡ್ಸಕ್ ಸಾಧ್ಯನೇ ಇಲ್ಲ. ನಾವು ಹೆಣ್ಮಕ್ಳು ಯಾವಾಗ್ಲೂ ಯಾವುದೇ ಕಾರಣಕ್ಕೂ ನಾವು ಹಿಂಸರಿಯಲ್ಲ. ನಾವು ಮನೆ ನಿರ್ವಹಣೆಯಲ್ಲಿ ನಾವು ನಿರತರಾಗಿರ್ತೀವಿ. ನಮ್ಮ ಮನೆ ಉಳಿಸ್ಕೋಬೇಕಾದ್ರ ನಾವು ಏನ್ ಬೇಕಾದ್ರೂ ಮಾಡಕ್ ರೆಡಿ ಇರ್ತೀವಿ. ಅದರಲ್ಲಿ ನಾವು ಮಾಂಗಲ್ಯ ನಮ್ಮ ಕಸಗೋತಾರಂದ್ರೆ ನಾವು ಅದಕ್ಕೆ ಸುಮ್ ಕೂರ್ತೀವ? ಇವ್ರು ಹಿಂಗ್ ಹೇಳಿ ನಮ್ಮಲ್ಲಿ ಏನೋ ಒಂದು ಇದು ಮಾಡಿ ಓಟ್ ಗಿಟ್ಟಿಸ್ಕೋಬೇಕಂತ ಹೇಳಿ ಅವ್ರು ಅನ್ಕೋತಿರ್ಬೋದು, ನಮಗೂ ಎಲ್ಲ ತಿಳಿದಿದೆ. ಈಗ 10 ವರ್ಷದಲ್ಲಿ ನಾವೆಲ್ಲ ತಿಳ್ಕೊಂಡಿದೀವಿ. ಇನ್ ಮುಂದೆ ಏನ್ ಮಾಡ್ತಾರ ಅವರು? ಮೊದಲು ಹೆಣ್ಮಕ್ಳಿಗೆ ಏನಾದ್ರೂ ಆದ್ಯತೆ ಕೊಟ್ಟಿದ್ರು ಅದು ಕಾಂಗ್ರೆಸ್ ಸರ್ಕಾರ. ಆದ್ರೆ ಬಿಜೆಪಿ ಅವ್ರು ಏನ್ ಮಾಡಿದ್ರು, 10 ವರ್ಷ ಸರ್ಕಾರ ನಡೆಸಿದ್ರು, ಪ್ರಧಾನ ಮಂತ್ರಿಗಳಾದ್ರು ಮೋದಿಜಿ ಅವರು. ಆದ್ರೆ ಹೆಣ್ಮಕ್ಳಿಗೆ ಕೊಟ್ಟಿರೋ ಏನ್ ಕೊಡುಗೆ ಇದೆ ಅವ್ರದ್ದು? ಮಾತಾಡುವಂತ ರೈಟ್ಸ್ ಯಾರು ಕೊಟ್ರು ಅವರಿಗೆ? ಏನ್ ಪ್ರಧಾನಿ ಮಂತ್ರಿಗಳಾದ ಕೂಡಲೇ ಏನ್ ಬೇಕಾದ್ ಮಾತಾಡಿದ್ರು ನಡೀತದ ಅಂತ ಹೇಳಿ ಅವ್ರು ತಿಳ್ಕೊಂಡಿದಾರ? ಅದು ಆಗೋದಿಲ್ಲ. ಹೆಣ್ಮಕ್ಳು ಒಂದ್ಸಲ ರೊಚ್ಚಿಗೆದ್ರೆ ನಾವು ಏನ್ ಬೇಕಾದ್ರೂ ಮಾಡ್ತೀವಿ ಅನ್ನೋದನ್ನ ಈ ಲೋಕಸಭಾ ಚುನಾವಣೆ ಮುಖಾಂತರ ನಾನು ಹೇಳ್ತೀನಿ ಮೋದಿಜಿ ಅವರಿಗೆ. ನಾವು ಚೆನ್ನಾಗಿ ಪಾಠ ಕಲಿಸ್ತೀವಿ ಅಂತ ಹೇಳಿ ಮೋದಿಜಿ ಅವರಿಗೆ ಇದು ಒಂದು ಎಚ್ಚರಿಕೆ ಗಂಟೆಯನ್ನ ನಾನು ಕೊಡ್ತಾ ಇದ್ದೀನಿ. ಒಂದು ಜವಾಬ್ದಾರಿಯುತ ಸ್ಥಾನದಲ್ಲಿ ಇದ್ರು ಕೂಡ ಮಹಿಳೆಯನ್ನ ಈಗ ಹೀಯಾಳಿಸಿ ಮಾತಾಡ್ತಾರ ಅಂತಂದ್ರ ಅವ್ರಿಗೆ ಈ ಒಂದು ಕುರ್ಚಿಯಲ್ಲಿ ಕೂಡ್ಲಿಕ್ಕೆ ಅವ್ರು ಲಾಯಕ್ಕಿಲ್ಲ. ಯಾಕಂದ್ರೆ ಮಂಗಳಸೂತ್ರದ ಒಂದು ಮೌಲ್ಯನೇ ಅವ್ರಿಗೆ ಗುರ್ತಿಲ್ಲ. ಇವತ್ತು ಕಟ್ಕೊಂಡ ಹೆಣತಿಯನ್ನೇ ಅವರು ದೂರಿಟ್ಟು ಇವತ್ತ ದೇಶವನ್ನು ಆಳ್ತಾ ಇದ್ದಾರೆ ಅಂದ್ರೆ ಅದರಲ್ಲೇ ನಮ್ಮ ನಾಡಿನ ಜನತೆಗೆ ಗುರುತಾಗ್ತದೆ ಅವ್ರ ಮಂಗಳಸೂತ್ರದ ಬೆಲೆ ಏನು ಅಂತ ಹೇಳಿ. ಇವರು ಬಹುತೇಕ ಮೋದಿ ಅವರು ಕಣ್ಮುಚ್ಚಿ ಅವರ ಪತ್ನಿಗೆ 3 ಗಂಟನ್ ಹಾಕಿದ್ದಾರೆ ಅಂತ ಕಾಣಿಸ್ತದೆ. ಅದಕ್ಕಾಗಿ ಇವತ್ತ ಪ್ರಧಾನ ಮಂತ್ರಿ ಆಗಿ ಇವತ್ತ ಈ ಮಾತನ್ನ ಹೇಳ್ತಾರ ಅಂತಂದ್ರ ಎಲ್ಲಾ ಮಹಿಳಾ ಕುಲ ಇವತ್ತ ಅವರನ್ನ ಧಿಕ್ಕರಿಸ್ತೈತಿ. ಎಲ್ಲ ಮಹಿಳೆಯರು ಇವತ್ತ ಸ್ವತಂತ್ರವಾಗಿ ತಮ್ಮ ಒಂದು ಗ್ಯಾರಂಟಿ ಯೋಜನೆಯ ಮೂಲಕ ಜೀವನವನ್ನು ನಡೆಸ್ತಾ ಇದ್ದಾರೆ ಅಂತಂದ್ರ ಕಾಂಗ್ರೆಸ್ ಪಕ್ಷ ಎಷ್ಟೊಂದು ಯೋಜನೆಗಳನ್ನು ಮಹಿಳೆಗೋಸ್ಕರ ಕೊಟ್ಟಿದೆ ಅನ್ನೋದನ್ನ ಅವರು ಅರಿತು ಮಾತನಾಡಬೇಕು. ಇವತ್ತು ಅವರು ಸೋಲಿನ ಭೀತಿಯಲ್ಲಿ ಇರೋದ್ರಿಂದ ಮಾತ್ರ ಈ ಒಂದು ಮಾತುಗಳನ್ನ ಆಡ್ತಾ ಇದ್ದಾರೆ. ಬಹುತೇಕ ಅವರು ಮಾನಸಿಕವಾಗಿ ಅಸ್ವಸ್ಥರಾಗ್ಯಾರ. ಈ ಒಂದು ಏನ ಹೇಳಿಕೆಯನ್ನು ನೀಡುವುದರ ಮುಖಾಂತರ ಮಹಿಳೆಯರ ಶಾಪ ಅವ್ರಿಗೆ ತಟ್ಟೆ ತಟ್ಟತೈತಿ. ಇವತ್ತು ಅವರು ಗದ್ದಿಗೆಯಿಂದ ಇಳದೇ ಇಳಿತಾರಂತ ಹೇಳಿ ನಮ್ಮೊಂದು ಇವತ್ತ ಮುನ್ಸೂಚನೆಯನ್ನು ಕೊಡ್ತಾ ಇದೆ ಅಂತ ಹೇಳಿ ನಾ ಇಲ್ಲಿ ಹೇಳಿಕೆ ಬಯಸ್ತೀನಿ. ಮತ್ತಷ್ಟು ವಿಶೇಷ ವಿಡಿಯೋಗಳನ್ನು ನೋಡಲು ಮತ್ತು ಹೊಸ ವಿಡಿಯೋಗಳ ಬಗ್ಗೆ ತಿಳಿಯಲು ಈ ದಿನ .com ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಕ್ಲಿಕ್ ಮಾಡಿ.